ಚಿರಪರಿಚಿತವಾದಂತಹ ವಾಕ್ಯ ಸಂದೇಶ ಆದಿಕಾಂಡ 23:21 ವಚನದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಸ್ವಲ್ಪ ವಿಷಯಗಳನ್ನು ತಿಳಿದಿದ್ದೇವೆ. ಆತನ ವಸ್ತ್ರಕ್ಕಾಗಿ ಚೀಟಿ ಹಾಕಲ್ಪಟ್ಟಿತ್ತು ಎಂಬ ಪ್ರವಾದನೆ ನೆರವೇರಿತ್ತು ಎಂಬುದಾಗಿ ಅದು ಸತ್ಯವೇದದಲ್ಲಿ ಅದು ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ನನ್ನ ವಾಕ್ಯ ಸಂದೇಶ ಸತ್ಯ ವೇದದ ಒಳಗೆ ಅದು ಇರುವಂತದ್ದಾಗಿದೆ. ನಾನು ಕೆಲವು ವಿಷಯಗಳನ್ನು ಯಾರಾದರೂ ನಮ್ಮ ಮಧ್ಯೆ ಸಹೋದರರಾದರೂ ಆಗ್ಬೋದು, ಸಹೋದರರಾಗ್ಬೋದು, ವಾಕ್ಯ ಸಂದೇಶವನ್ನು ವಾಕ್ಯವನ್ನು ಓದಬೇಕಾಗಿ ನಿಮ್ಮಲ್ಲಿ ಕೇಳ್ತೇನೆ. ಮೊಟ್ಟನೇದಾಗಿ ನಾವು ಈಗ ಆದಿಕಾಂಡಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸ್ಕೊಳ್ಳೋಣ, ಅದನ್ನು ದೃಷ್ಟಿಸಿ ನೋಡೋಣ. ಆದಿಕಾಂಡ 3:21 ಯಾರು ಓದ್ತೀರಾ? ಓದಿ. ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು, ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಎದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಥ್ಯಾಂಕ್ ಯು ಬ್ರದರ್. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 3:21 ವಚನವನ್ನು ಮಾತ್ರ ಓದಿಕೊಳ್ಳೋಣ. ಕೆಳಗೆ ಓದಂತ ವಚನಗಳು ನಮಗೆಲ್ಲ ತಿಳಿದಿದೆ ಮುಂದೇನಾಯಿತು ಎಂಬುದಾಗಿ. ಪ್ರೇರೆ, ಯಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನು ಮಾಡಿ ತೊಡಿಸಿದನು ಎಂಬ ವಾಕ್ಯ ಸಂದೇಶದ ಮೇಲೆ ನನ್ನ ಸಂದೇಶ ಕೆಲವು ವಿಷಯಗಳು ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡುವುದಕ್ಕೂ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೂ ನಾವು ಸಭೆಗಳಲ್ಲಿ ಮಾತಾಡುವಂಥ ವಿಷಯವನ್ನೇ ನಿಮಗೆ ನಾವು ಸಭಾ ಸೇವಕರಿಂದ ಕಲಿತಂಥ ವಿಷಯಗಳನ್ನು ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ನಾನು ನಿಮ್ಮ ಮುಂದೆ ಸೇರಿ ಬಂದಿದ್ದೇನೆ. ಪ್ರೇರೆ, ನಿಮ್ಮೊಟ್ಟಿಗೆ ಮಾತಾಡುವನಾಗಿದ್ದೇನೆ. ಅವರು ಪಾಪ ಮಾಡಿದ ನಂತರ ಅವರ ಕಣ್ಣು ತೆರೆಯಲ್ಪಟ್ಟಿತ್ತು. ಅವರ ಕಣ್ಣುಗಳು ತೆರೆಯಲ್ಪಟ್ಟ ಮೇಲೆ ಅವರಿಗೆ ನಾಚಿಕೆ ಆಗುವುದಕ್ಕೆ ಗೊತ್ತಾಗಲಿಕ್ಕೆ ಪ್ರಾರಂಭವಾಯಿತು ಎಂಬ ಸಂದೇಶವನ್ನು ನಾವು ಗಮನಿಸಿದ್ದೇವೆ. ಅವರಿಗೆ ಆಗ ದೇವರು ಅವರಿಗೆ ಏನು ಮಾಡಿದನು ಎಂಬುದಾಗಿ ನಾವು ನೋಡುವಾಗ, ಯಾವ ಅಂಗಿಯಂತೆ? ಚರ್ಮದ ಅಂಗಿಯಂತೆ. ಯಾವ ಚರ್ಮ? ಪ್ರೇರೆ, ನಿಮಗೊಂದು ಪ್ರಶ್ನೆ, ನನ್ನಲ್ಲಿ ಎರಡು ಪ್ರಶ್ನೆ ಇದೆ, ಅದರಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳುವನಾಗಿದ್ದೇನೆ. ಅದು ಯಾವ ಚರ್ಮ ಅದು ಎಂಬುದಾಗಿ ನೀವು ನಮಗೆ ತಿಳಿಸಬೇಕು. ಪ್ರಾಣಿಯ ಚರ್ಮ. ಪ್ರಿಯರೇ, ಈಗ ನಾನು ಕೇಳಿ ಬಂದಂತಹ ಒಂದು ಪ್ರಶ್ನೆಗೆ ಇಲ್ಲಿ ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ, ಪ್ರಾಣಿಯ ಚರ್ಮ ಎಂಬುದಾಗಿ. ಯಾವ ಪ್ರಾಣಿ ಅದು ನಮಗೆ ಗೊತ್ತಿಲ್ಲ. ಸತ್ಯವೇದದಲ್ಲಿ ನಾವು ನೋಡುವಾಗ ಚರ್ಮದ ಅಂಗಿಯನ್ನು ನೋಡಿದ್ದೇವೆ. ನಿಮ್ಮಿಂದ ಕೇಳಿ ಬಂದಂತ ಉತ್ತರ ಪ್ರಾಣಿಯ ಚರ್ಮ. ವೆರಿ ಗುಡ್. ಪ್ರಿಯರೇ, ಸತ್ಯವೇದದ ಒಂದು ವಿಶೇಷ ಏನು ಗೊತ್ತಾ ನಿಮಗೆ? ಪ್ರಶ್ನೆಯನ್ನು ಹಾಕಿ ಪ್ರಶ್ನೆಗೆ ಪ್ರಶ್ನೆಯನ್ನು ಮಾಡಿ ಉತ್ತರ ಕೊಡುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾಗಿ ಸತ್ಯವೇದದ ಕೆಲವು ಅಮೂಲ್ಯ ವಿಷಯಗಳು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. ನೀವು ತಿಳಿಸಿದಂತೆ ಪ್ರಾಣಿಯ ಚರ್ಮ. ಪ್ರಿಯರೇ, ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ನಿಮಗೆ ಕೊಡುವನಾಗಿದ್ದೇನೆ. 4:3 ಸ್ವಲ್ಪ ಮಟ್ಟಿಗೆ 3-4 ವಚನಗಳನ್ನ ಯಾರಾದರೂ ಓದ್ರಿ. ಆದಿಕಾಂಡ 4:3-4. ಕಾಲಾಂತರದಲ್ಲಿ ಕಾಯರನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಸಾಕು. ಪ್ರೇರೆ ನೋಡ್ರಿ, ಇಲ್ಲಿ ಒಂದು ಗಮನಿಸುವಂತ ವಿಶೇಷ ಸಂಗತಿ ಇಲ್ಲಿದೆ. ಕಾಲಾಂತರದಲ್ಲಿ ಕಾಯನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಹೇಬೆಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬುಗಳನ್ನು ಹೋಮ ಮಾಡಿದನು. ಪ್ರೇರೆ 4:3 ವಚನದಲ್ಲಿ ನಾವು
ಹೇಬೆಲನು ಏನು ಮಾಡಿದನು ತನ್ನ ಹಿಂಡಿನಲ್ಲಿದ್ದ ಆ ಚೊಂಚಲ ಕುರಿಯನ್ನು ತಂದು ಏನು ಮಾಡಿದ ಹೋಮ ಕೊಬ್ಬನ್ನು ಕರ್ತನಿಗೆ ಅರ್ಪಿಸಿದನು ಅವನ ಕಾಣಿಕೆಯನ್ನು ದೇವರು ಸ್ವೀಕರಿಸಿದನು ಮೆಚ್ಚಿದನು ಎಂಬುದಾಗಿ ನಾವು ಹಳೆಯ ಸಂಗತಿಗಳು ಹಳೆ ಸಂದೇಶಗಳು ನನ್ನ ಸಂದೇಶಗಳನ್ನು ನೀವು ನೋಡಿದಿರಿ ಮತ್ತು ವಾಕ್ಯವನ್ನು ಸಹ ನೋಡಿದಿರಿ ಆ ನಿಜವಾದ ಪ್ರಾಣಿ ಯಾವುದು ಎಂಬುದಾಗಿ ಎಂಬುದಾಗಿ ನೋಡುವಾಗ ಇದು ಯಾರು ಹೇಳಿಕೊಟ್ಟರು ಪ್ರಿಯರೇ ನಿಮಗೇನಾದರೂ ನಿಮಗೆ ಇನ್ನೊಂದು ಪ್ರಶ್ನೆ ಇದನ್ನು ಮಾಡಿ ಅಂತ ಹೇಳಿಕೊಟ್ಟವರು ಯಾರು ಇರಲಿಲ್ಲ ಅವರಿಗೆ ಸೈತಾನನ ಅವರು ವಂಚಿಸಿದಾಗ ಅವರೇ ಅದನ್ನ ಜ್ಞಾನ ಆತ್ಮ ದೇಹದ ಕಣ್ಣು ತೆರೆದಾಗ ಓಕೆ ಮತ್ತಾರು ಪ್ರಿಯರೇ ನಿಜವಾದಂತ ಸಂಗತಿ ಇಲ್ಲಿ ಗುಪ್ತವಾಗಿದೆ ಅದನ್ನ ಆದಾಮನು ಹೇಳಿಕೊಟ್ಟನು ಎಂಬ ಸಂದೇಶ ಇದೆ ಯಾಕಂದ್ರೆ ಆದಾಮನಿಗೆ ಅದು ವಿಷಯ ಗೊತ್ತಿದೆ ಅವರು ನಾಚಿಕೆಗೊಂಡಾಗ ಅವರು ದೇವರನ್ನ ಮುಖ ತೋರಿಸೋದಕ್ಕೆ ಆಗದೆ ಅಡಗಿಕೊಂಡಾಗ ದೇವರೇ ಆ ಕುರಿ ಚರ್ಮವನ್ನ ಅವನು ವಧಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ ಇದು ಮರ್ಮ ಇದು ಈ ಕ್ರಿಸ್ತನ ವಾಕ್ಯದಲ್ಲಿ ಆ ಸತ್ಯಾರ್ಥ ಆತ್ಮಿಕ ಸಂಗತಿಗಳನ್ನು ನಾವು ತಿಳಿಯಬೇಕಾಗಿದೆ ಆತನು ಆದಾಮನು ಹೇಳಿಕೊಟ್ಟನು ಕಾರಣ ಅವರು ಪಾಪ ಪರಿಹಾರಕ್ಕಾಗಿ ಅವನು ಮಾನವನ್ನು ಒರೆಸಿ ಮುಚ್ಚುವುದಕ್ಕಾಗಿ ಮುಚ್ಚಲ್ಪಟ್ಟಿತ್ತು ಆ ಕುರಿಮರಿ ಎಲ್ಲಿಂದ ಎಂಬುದಾಗಿ ನೋಡುವಾಗ ಆದಿಯಿಂದ ಪ್ರಕಟಣೆವರೆಗೂ ನಾವು ನೋಡುವರಾಗಿದ್ದೇವೆ ಪ್ರಿಯರೇ ಈ ಕುರಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಮುಂದೂತನಾಗಿ ಬಂದಂತಹ ಸ್ನಾನಿಕನಾದ ಯೋಹಾನನು 1:29 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾರಾದರೂ ಓದ್ರಿ ಪ್ರಿಯರೇ ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವಂತ ಸಮಯದಲ್ಲಿ ಹೇಳಿದಂತ ಮಾತು 1:29 ಯೋಹಾನ ಸುವಾರ್ತೆ 1:29 ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಹೌದು ಇನ್ನೊಂದ್ಸಲ ಓದಿ ಸಿಸ್ಟರ್ ಬಹಳ ಸುಂದರವಾದಂತ ವಾಕ್ಯ ಅದಾಗಿದೆ ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಪ್ರಿಯರೇ ಇಲ್ಲಿ ಒಂದು ವಾಕ್ಯ ಸಂದೇಶವಿದೆ ದೇವರು ನೇಮಿಸಿದ ಕುರಿ KGV ಬೈಬಲ್ನಲ್ಲಿದೆ ಅದು ದೇವರ ಕುರಿಮರಿ ಎಂಬುದಾಗಿದೆ ನಾವು ಇದೇ ಸಂದೇಶದ ಕೆಳಗೆ ಟಿಪ್ಪಣಿ ಬರೆಯಲ್ಪಟ್ಟಿದೆ 4 ಇದೆ ಅದು ದೇವರ ಕುರಿಮರಿ ಎಂಬುದಾಗಿ ಅಲ್ಲಿ ಉಲ್ಲೇಖ ಆಗಿದೆ ಪ್ರಿಯರೇ ನಿಜವಾದ ಒಂದು ಟ್ರಾನ್ಸ್ಲೇಟ್ ಅಂದ್ರೆ ತರ್ಜಿಮೆಯನ್ನು ನೋಡುವಾಗ KGVಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅದು ದೇವರ ಕುರಿಮರಿಯಾಗಿತ್ತು ಪ್ರಿಯರೇ ಆ ಕುರಿ ಅದೋ ಯಜ್ಞಕ್ಕೆ ಯಾರು ನೇಮಿಸಿದ್ದು ದೇವರೇ ನೇಮಿಸಿದ್ದು ಅದು ಕುರಿ ಮರಿಯಾಗಿತ್ತು ಪ್ರಿಯರೇ ಯಜ್ಞಕ್ಕೆ ನಾವು ನೋಡುವಾಗ 1 ಗಂಡು ಕುರಿಯನ್ನ ಚೊಂಚಲ ಆಗಿರುವಂತಹ ಕೊಬ್ಬಿರುವಂತಹ ಕುರಿ ದೇವರು ಅವರಿಗೆ ಯಾಜಕ ಕಾಂಡದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಪಾಪ ನಿವೇದನೆಗಾಗಿ ಪಾಪ ಪರಿಹಾರಕ್ಕಾಗಿ ಆದರೆ ಅದನ್ನು ಆದಾಮಿಗೆ ತಿಳಿಸಿಕೊಟ್ಟಿದ್ದಾನೆ ಪ್ರಿಯರೇ ನಿಜವಾಗ್ಲೂ ಈ ಕುರಿಮರಿಯ ವಿಷಯದಲ್ಲಿ ನಾವು ಅದು ಎಲ್ಲಿದೆ ಎಂಬುದಾಗಿ ಆದಾಮನು ಆ ಕಾರ್ಯಗಳನ್ನು ನೋಡಿದ್ದಾನು ಅದರ ನಿಮಿತ್ತವಾಗಿ ಹೇಬೆಲನು ಚೊಂಚಲ ಕುರಿಯನ್ನ ಸಮರ್ಪಣೆ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ ಅದು ದೇವರಿಗೆ ಬಹಳ ಇಷ್ಟವಾಯಿತು ಆ ನಾಚಿಕೆಯಿಂದ ಆ ಪಾಪದ ನಿಮಿತ್ತ ಅವರು ನಾಚಿಕೊಂಡ ನಿಮಿತ್ತವಾಗಿ ಅವರು ತಮ್ಮ ಮಾನವನ್ನ ಕಾಪಾಡುವುದಕ್ಕೆ ಕರ್ತನು ಆ ಚರ್ಮದ ಅಂಗಿ ತೊಡಿಸಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ ಆದಾಮನು ತನ್ನ ಮಕ್ಕಳಿಗೆ ಹೇಳಿದ್ದಾನೆ ಅದು ಯಾರಿಗೆ ಸೂಚನೆಯಾಗಿತ್ತು ಗೊತ್ತೇ ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದೆ ಪ್ರಿಯರೇ ಕೊಲಸೆ ಪತ್ರಕ್ಕೆ ಹೇಳುತ್ತದೆ ಯಾರಿಗೆ ಸೂಚನೆಯಾಗಿದೆ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದೆ ಎಂಬುದಾಗಿ ಆ ಪ್ರಿಯರೇ ಆ ಕುರಿ ಬೇರೆ ಯಾರು ಅಲ್ಲ ಆತನೇ ತನ್ನಮ್ಮ ಮಾನವನ್ನು ಮುಚ್ಚಿಸುವಂತ ನಾಚಿಕೆ ಪಾಪದಿಂದಲೂ ಶಾಪದಿಂದಲೂ ನಾಚಿಕೆಯನ್ನು ನಾವು ಪಡೆದೇ ಇರುವುದಕ್ಕಾಗಿ ಆ ಕುರಿ ಅದು ಯಜ್ಞವಾದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಈ ಲೋಕದ ಸಂಗತಿಗಳನ್ನು ನಾವು ನೋಡ್ತೇವೆ ನಾವು ಯಾತಕ್ಕಾಗಿ ನನ್ನ ಕರ್ತನು ವಸ್ತ್ರವಿಲ್ಲದೆ ಆತನು ಸಿಲುಬೆಯಲ್ಲಿ ತೂಗ ಹಾಕಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ
ಪ್ರೇರೆ ಈ ಲೋಕದ ದೇವಾನುದೇವತೆಗಳ ವಿಷಯದಲ್ಲಿ ನಾವು ನೋಡುತ್ತೇವೆ. ಆ ದೇವಾನುದೇವತೆಗಳು ಅವರು ಅವರ ಸ್ಥಿತಿ, ಅವರ ಮೈ ಮೇಲಿರುವಂತಹ ವಸ್ತ್ರ ಬಟ್ಟೆಗಳನ್ನು ನೋಡುವಾಗ ಬೆಳ್ಳಿ ಬಂಗಾರ ವಜ್ರಗಳು ಆಯುಧಗಳು ನಾವು ನೋಡುವವರಾಗಿದ್ದೇವೆ. ಪ್ರೇರೆ ಆದಾಮನ ನಾಚಿಕೆಯನ್ನು ಮೇಜ ಮುಚ್ಚಿಸುವುದಕ್ಕಾಗಿ ಆತನೇ ಯಜ್ಞವಾದನು ಎಂಬುದಾಗಿ ನಾವು ನೋಡ್ತೇವೆ. ಆತನ ವಸ್ತ್ರಕ್ಕಾಗಿ ಅವರು ಚೀಟಿ ಹಾಕಿದರು ಎಂಬುದಾಗಿ ಪ್ರಕಟಣೆ 22:18 ನಾವು ನೋಡಿದ್ದೇವೆ. ಅದು ವಾಗ್ದಾನವಾಗಿತ್ತು. ಮತಾನ್ ಬರ್ಸುವಾರ್ತೆ ನಾವು 27:35 ನಾವು ನೋಡ್ತೇವೆ. ಆ ಸಿಪಾಯಿಗಳು ಆತನ ವಸ್ತ್ರವನ್ನ ಒಳಂಗಿಯನ್ನ ಅವರು ಹಂಚಿಕೊಂಡರು, ಚೀಟಿ ಹಾಕಿದರು. ಕಾರಣ ತುಂಬಾ ಜನ ಇರುವುದರಿಂದ ಸಿಪಾಯಿಗಳಲ್ಲಿ ಗೊಂದಲ ಆಗಬಾರದು ಎಂಬುದಾಗಿ ಆ ವಾಗ್ದಾನ ಮಾಡಿದಂತಹ ಮಾತು ಅದು ಸಿಲುವೆಯಲ್ಲಿ ನೆರವೇರಿತು. ಪ್ರೇರೆ ನನ್ನ ಕರ್ತನು ನಮಗೋಸ್ಕರ ನಿಮಗೋಸ್ಕರ ನಮ್ಮ ನಾಚಿಕೆಯನ್ನು ಮುಚ್ಚಿಸುವುದಕ್ಕಾಗಿ ಆತನು ವಸ್ತ್ರವಿಲ್ಲದವನಾದನು ಎಂಬುದಾಗಿ ನಾವು ಹಳೆಯ ಸಂಗತಿಯಲ್ಲಿ ನೋಡಿದ್ದೇವೆ. ಪ್ರೇರೆ ಈ ಲೋಕದ ದೇವರುಗಳ ಸ್ಥಿತಿ ನೋಡುವಾಗ ನನ್ನ ಕರ್ತನು ಎಂಥ ತ್ಯಾಗಮಯಾಗಿದ್ದಾನೆ, ಆತನ ವಿಷಯವನ್ನು ನೋಡುವಾಗ ನಾವು ಭಾಗ್ಯವಂತರು. ಪ್ರೇರೆ ನಾವು ವಸ್ತ್ರಕ್ಕಾಗಿ ಈ ದಿನದಲ್ಲೂ ನಾವು ಎಷ್ಟು ಅದಕ್ಕೆ ಪ್ರಾಸ್ತಿನಿತ್ಯವನ್ನ ಕೊಡುವರಾಗಿದ್ದೇವೆ. ಈ ಶರೀರವನ್ನು ಮುಚ್ಚಿಸುವುದಕ್ಕಾಗಿ, ಈ ವಸ್ತ್ರವನ್ನು ಧರಿಸಿಕೊಳ್ಳುವುದಕ್ಕಾಗಿ, ಆ ಪಾಪದ ನಾಚಿಕೆಯನ್ನ ನಾವು ಪಡೆದೇ ಇರುವುದಕ್ಕಾಗಿ ಆತನು ವಸ್ತ್ರ ಅದು ಹಂಚಿ ಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಆ ಶಿಲುಬೆಯ ಘೋರಮರಣದಲ್ಲಿ ಕರ್ತನು ವಸ್ತ್ರವಿಲ್ಲದವನಾದನು ಎಂಬುದಾಗಿ. ಪ್ರಿಯರೇ ಮುಂದಿನ ವಿಷಯಕ್ಕೆ ಹೋಗೋಣ. ಇಷ್ಟೆಲ್ಲವೂ ಇದರ ಕೂಡ ಸರ್ವಶಕ್ತನಾದ ದೇವರು ಈ ಭೂಲೋಕಕ್ಕೆ ಬಂದಾಗ ಆತನು ಏನು ಮಾಡಿದನು? ಈ ಲೋಕಕ್ಕೆ ಬಂದಾಗ ಆತನು ಏನು ಇಲ್ಲದವನಾಗಿದ್ದನು? ಪ್ರೇರೆ ಬರಿದಾಗಿ ಈ ಲೋಕಕ್ಕೆ ಬಂದನು. ಆತನ ಅಂಗಿಯನ್ನು ಚೀಟಿ ಹಾಕಿದರು, ಅವರ ಅಂಗಿ ಸಹ ಅವರು ಬಿಡಲಿಲ್ಲ ಎಂಬುದಾಗಿ. ಯಾಕೆ? ಆ ನೀತಿಯ ವಸ್ತ್ರ ನಮ್ಮನ್ನ ಧರಿಸುವುದಕ್ಕಾಗಿ. ಪ್ರಿಯರೇ ನಮ್ಮ ಅವಮಾನವನ್ನು ಮುಚ್ಚಿಸಲು ಆತನು ನಮಗೋಸ್ಕರ ಅವಮಾನವನ್ನು ಅನುಭವಿಸಿದನು. ಪ್ರಿಯರೇ ಇಲ್ಲಿ ಒಂದು ಸಂಗತಿ ಬರೆಯಲ್ಪಟ್ಟಿದೆ. ನಮ್ಮ ಅವಮಾನವನ್ನು ಮುಚ್ಚಲು ಆತನು ನಮಗೋಸ್ಕರ ಅವಮಾನವನ್ನು ಅನುಭವಿಸಿದನು. ಆತನು ನಮ್ಮನ್ನ ಅಂಗಿಯನ್ನು ಒದಗಿಸುವುದಕ್ಕಾಗಿ. ಯೇಸುವನ್ನು ನೋಡಿರಿ, ಆತನು ನಮಗಾಗಿ ನಿಮಗಾಗಿ ಆತನು ಮಾಡುವ ಆತನ ಅವಮಾನ ಅನುಭವಿಸಿದನು. ಯಾಕೆ? ಆ ದಿನ ಆದಾಮ ಅವಳು ಏನು ಮಾಡಿದರು? ಎಲೆಯನ್ನು ಸುತ್ತಿಕೊಂಡರು. ನಾಚಿಕೆಯಿಂದ ಯಾರಿಗೂ ನಾವು ಕಾಣಬಾರದು ಎಂಬುದಾಗಿ ಆ ಎಲೆಗಳನ್ನು ಸುತ್ತಿಕೊಂಡರು ಎಂಬುದಾಗಿ ನಾವು ವಾಕ್ಯ ಸಂದೇಶದಲ್ಲಿ ನೋಡ್ತೇವೆ. ಪ್ರಿಯರೇ ನಾವು 3:11 ಸಹಿತ ಅದನ್ನು ನೋಡಿದಂಥ ನಿನ್ನನ್ನ ನೀನು ಬೆತ್ತಲಾಗಿರುವುದನ್ನ ಹೇಳಿದವರು ಯಾರು ಎಂದು ಯೇಸು ಕ್ರಿಸ್ತನು ಹೇಳಿದ್ದನ್ನ ನಮಗೆ ತಿಳಿಸುವ ಆತನು ಕೇಳುವನಾಗಿದ್ದಾನೆ. ಪ್ರಿಯರೇ ಆತನು ನಮಗೋಸ್ಕರ ಏನಾದನು? ಅವಮಾನ ಅನುಭವಿಸಿದನು. ಆ ಅವಮಾನದಿಂದ ನಮಗೆ ಏನು ಸಿಕ್ತು ಎಂಬುದಾಗಿ ನೋಡುವಾಗ ಪ್ರಿಯರೇ ನಮಗೆ ಗೌರವ ಸಿಕ್ತು. ಪ್ರೇರೆ ನಮಗೆ ನೀತಿವಂತಿಕೆ ಸಿಕ್ತು. ಪ್ರೇರೆ ನಾವು ನೀತಿ ಕರೆಸಲ್ಪಟ್ಟೆವು. ಪ್ರೇರೆ ಉನ್ನತವಾದ ಪದವಿಯು ಸಹ ನಮಗೆ ಸಿಕ್ಕಿತ್ತು. ಪ್ರೇರೆ ನೋಡಿ, ಪ್ರೇರೆ ಆ ಅವಮಾನವನ್ನ ಆ ಶಿಲುಬೆಯಲ್ಲಿ ಅನುಭವಿಸಿದರ ನಿಮಿತ್ತ ನಮಗೇನು ಸಿಕ್ಕಿತ್ತು ಎಂಬುದಾಗಿ ನಾವು ನೋಡುವಾಗ ನಮಗೆ ಗೌರವ ಸಿಕ್ತು, ನೀತಿವಂತಿಕೆಯನ್ನು ಸಿಕ್ತು. ಅದು ಸತ್ಯವೇದವ ನಮಗೆ ಹೇಳುತ್ತದೆ. ನೀತಿ ಕರೆಸಲ್ಪಟ್ಟವು, ಉನ್ನತವಾದ ಪದವಿ ನಮಗೆ ಸಿಕ್ಕಿತ್ತು. ದೇವರ ಮಕ್ಕಳೆಂಬ ಪದವಿ ನಮಗೆ ಸಿಕ್ಕಿತ್ತು. ಪ್ರೇರೆ ಫಿಲಿಪಿ ಪತ್ರಿಕೆ ನಾವು 2 ಫಿಲಿಪಿ ಪೌಲನ ಪತ್ರಿಕೆ ಆ ಫಿಲಿಪಿ ಸಭೆಗೆ ಬರೆಯಲ್ಪಟ್ಟಂತ ಸಭೆ ಪತ್ರಿಕೆ 2:6-7 ನಾವು ಓದಿಕೊಳ್ಳೋಣ. ಪ್ರಿಯರೇ ಫಿಲಿಪಿಗೆ ಬರೆದಂತ ಫಿಲಿಪಿಯವರಿಗೆ ಬರೆದಂತ ಪತ್ರಿಕೆ 2:6 ಯಾರು ಸಿಕ್ಕಿದ್ರು ಓದ್ಬೋದು. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನಾಗಿರುವದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಪ್ರಿಯರೇ ಇಲ್ಲಿ
ಬಹಳ ಪ್ರಾಮುಖ್ಯವಾದಂತ ವಿಷಯ ಒಂದು ಇದೆ ಇಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಕರ್ತನ ದಾಸನು ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತ ಆರನೇ ವಚನ ಆತನು ದೇವರ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಂದೇ ಎಣ್ಣುತ್ತದೆ ತನ್ನನ್ನು ಬರಿದು ಮಾಡಿಕೊಂಡನು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು ಪ್ರಿಯರೇ ಇಲ್ಲಿ ವಾಕ್ಯ ನಾವು ಓದುವಾಗ ಬಹಳ ಸುಂದರವಾದಂತಹ ವಾಕ್ಯ ಸಂದೇಶ ನಾವು ನೋಡುತ್ತೇವೆ ಇಲ್ಲಿ ತನ್ನನ್ನು ಏನು ಇಲ್ಲದವನಾಗಿ ಮಾಡಿಕೊಂಡನು ಎಂಬ ಪದದ ಅರ್ಥ ಏನು ಕೊಡುತ್ತದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ತನ್ನ ದೈವತ್ವವನ್ನು ಬರಿದು ಮಾಡಿಕೊಳ್ಳಲಿಲ್ಲ ಅದು ಅಸಾಧ್ಯವಾದ ಕಾರ್ಯವಾಗಿತ್ತು ಆತನು ಭೂಲೋಕಕ್ಕೆ ಬಂದಾಗ ದೇವರಿಗಿರುವುದನ್ನು ನಿಲ್ಲಿಸಲಿಲ್ಲ ಬದಲಾಗಿ ತಂದೆಯೊಂದಿಗೆ ತನಗಿದ್ದ ಪ್ರಭಾವವನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ ನಾವು ಯವಾನ್ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಯಾರಾದರೂ ಒಬ್ಬರು ಓದ್ರಿ ಹದಿನೇಳು ಐದು ಯವಾನ್ ಸುವಾರ್ತೆ 17:5 ಈಗ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನ ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ದೇವರು ಒಬ್ಬನೇ ಮಗನಾಗಿ ತನಗಿದ್ದ ಹಕ್ಕು ಮತ್ತು ಸೌಕರ್ಯಗಳನ್ನು ತ್ಯಜಿಸಿದನು ಆತನು ಪರಲೋಕದಲ್ಲಿ ತನಗಿದ್ದ ಎಲ್ಲಾ ಪ್ರಭಾವವನ್ನು ಬದಿಗೊತ್ತಿ ಬದಿಗಿತ್ತಿದನು ಎಂಬುದಾಗಿ ನಾವು 2 ಕೊರಿಂಥ 8ನೇ ಅಧ್ಯಾಯ 9 ವಚನ ಎರಡನೇ ಕೊರಿಂಥಿ 8:9 ಆತನು ಬಡವನಾಗಿ ಲೋಕಕ್ಕೆ ಬಂದನು ಬೇರೆ ಆತನು ಇನ್ನೊಂದು ವಿಷಯವನ್ನು ನೋಡುವಾಗ ದಾಸನಾಗಿ ಲೋಕಕ್ಕೆ ಬಂದನು ಎಂಬುದಾಗಿ ಬೇರೆ ದಾಸನು ಎಂಬುದಾಗಿ ನೋಡುವಾಗ ಅದು ಕೀಳಾದಂತಹ ಒಂದು ಪದವಾಗಿದೆ ಪ್ರಿಯರೇ ಅದು ಯಾವ ಗೌರವವೂ ಸನ್ಮಾನಕ್ಕೂ ಯೋಗ್ಯವಲ್ಲ ಆಳುಕ್ಕಿಂತಲೂ ಹೀನಾಯವಾದಂತ ಆ ಒಂದು ಸ್ಥಿತಿಯಲ್ಲಿ ಆತನು ಈ ಲೋಕಕ್ಕೆ ಬಂದನು ಕಾರಣ ಆತನು ನಾವು ಸಂದೇಶದಲ್ಲಿ ನೋಡಿದ್ದೇವೆ ಸಂಪೂರ್ಣ ಮನುಷ್ಯನಾಗಿದ್ದನು ಎಂಬುದಾಗಿ ಪ್ರಿಯರೇ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 52ನೇ ವಚನದಲ್ಲಿ ನೋಡುವಾಗ ಆತನು ಜ್ಞಾನದಿಂದಲೂ ಶರೀರದಲ್ಲೂ ಬೆಳೆದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ ನನ್ನ ಕರ್ತನು ಆತನು 2:52 ಲೂಕನ ಬರೆದ ಶುಭ ಸಂದೇಶದಲ್ಲಿ ಆತನು ನೋಡುವಾಗ ಆತನು ಹೇಗೆ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು ಎಂಬುದಾಗಿ ಪ್ರಿಯರೇ ಆತನು ದೇವರಾಗಿ ಹುಟ್ಟಿಲ್ಲ ದೇವರು ಹುಟ್ಟುವುದಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ಆತನು ಚಿಕ್ಕ ಮಗುವಾಗಿ ಜನಿಸಿದನು ಶರೀರದಲ್ಲಿ ಬೆಳೆದನು ಎಂಬುದಾಗಿ ಲೂಕನು ನಮಗೆ ಸ್ಪಷ್ಟವಾಗಿ ತಿಳಿಸುವನಾಗಿದ್ದಾನೆ ಪ್ರಿಯರೇ ಆತನು ಯೇಸು ಕ್ರಿಸ್ತನು ಜ್ಞಾನದಲ್ಲಿಯೂ ಶರೀರದಲ್ಲಿ ಬೆಳೆದನು ಎಂಬುದಾಗಿ ನಾವು ಮಕ್ಕಳು ನಮ್ಮ ಮಕ್ಕಳು ಬೆಳೆಯುವಂತ ರೀತಿ ತಂದೆ ತಾಯಿಗಳ ಜೊತೆಯಲ್ಲಿ ಹೇಗೆ ಬೆಳೆದನು ಅದೇ ರೀತಿ 33 ವರ್ಷಗಳ ಕಾಲ ಈ ಲೋಕದಲ್ಲಿ ಆತನು ಸಂಪೂರ್ಣ ಮನುಷ್ಯನಾಗಿ ಬೆಳೆದನು ಪ್ರಿಯರೇ ಜ್ಞಾನದಲ್ಲಿಯೂ ಶರೀರದ ಬೆಳವಣಿಗೆಯಲ್ಲೂ ನಡೆದನು ಎಂಬುದಾಗಿ ಲೂಕನು 40-46ನೇ ವಚನವರೆಗೂ 2ನೇ ಅಧ್ಯಾಯದಲ್ಲಿ ನೋಡುವಾಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿತ್ತು ಆತನು ಶಾಸ್ತ್ರಿಗಳ ಮತ್ತು ಬೋಧಕರ ನಡುವೆ ದೇವಾಲಯದಲ್ಲಿ ಚರ್ಚಿಸಿದನು ಎಂಬುದಾಗಿ ನಾವು 12ನೇ ವಯಸ್ಸಿನಲ್ಲಿ ಆತನು ದೇವರ ದೇಹದಿಂದಲೂ ಮನುಷ್ಯರ ಬಳಿಯಲ್ಲಿ ನಿಂತು ಆತನು ಚರ್ಚಿಸಿದನು ಎಂಬುದಾಗಿ ನೋಡುವರಾಗಿದ್ದೇವೆ ಪ್ರಿಯರೇ ನಾವು ಇಲ್ಲಿ ನೋಡ್ತೇವೆ ಆತ ಯೇಸು ಮಾನವತ್ವದ ಬಗ್ಗೆ ಆತನು ದೇವರು ಮನುಷ್ಯನು ಯಾಕೆ ಎಂಬುದಾಗಿ ನೋಡುವಾಗ ಆತನ ಜ್ಞಾನದಲ್ಲಿಯೂ ದೇಹದಲ್ಲಿ ಬೆಳೆದ ನಿಮಿತ್ತವಾಗಿ ಪ್ರಿಯರೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ಸಂಪೂರ್ಣ ಮನುಷ್ಯನಾಗಿದ್ದನು ಆತನು ದಾಸನಾಗಿ ಲೋಕಕ್ಕೆ ಬಂದನು ಪ್ರಿಯರೇ ಆತನು ದಾಸನಾಗಿ ಬಂದಿರುವಂತ ವಿಷಯಗಳಿಗೆ ನಾವು ನೋಡುವಾಗ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 10-11 ವಚನಗಳನ್ನ ಓದಿಕೊಳ್ಳೋಣ ಪ್ರಿಯರೇ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಆದರೂ ಲೋಕವು ಆತನನ್ನು ಅರಿಯಲಿಲ್ಲ ಪ್ರಿಯರೇ ಇಲ್ಲಿ ಬಹಳ ಮಹತ್ವವಾದಂತ ಸಂಗತಿ ಆತನು ಕರೆದಂತ ಜನಾಂಗ ಆತನಲ್ಲಿ ಆತನನ್ನು ನಂಬಿಕೆ ಇಟ್ಟಂತ ಜನಾಂಗ ಆತನು ಆತನನ್ನು ಸ್ವೀಕರಿಸಲಿಲ್ಲ
ಆತನನ್ನು ಯಾರು ಸ್ವೀಕರಿಸಲಿಲ್ಲ ಎಂಬುದಾಗಿ ನೋಡುತ್ತೇವೆ. ನಾವು ಯೆಶಾಯನ ಗ್ರಂಥ 53:3 ವಚನದಲ್ಲೂ ಸಹ ಈ ವಿಷಯವನ್ನ ನಾವು ನೋಡುತ್ತೇವೆ. ಯೆಶಾಯನ ಗ್ರಂಥ 53:3 ಪ್ರಿಯರೇ, 53:3, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು, ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಪ್ರಿಯರೇ, ನಾವು ಸಿಲುವೆಯ ಮರಣದಲ್ಲಿ ಸಹಿತ ಆ ಪ್ರವಾದನೆ ವಾಕ್ಯವಾಗಿತ್ತು. ಆತನನ್ನು ನಾವು ಲಕ್ಷ್ಯಕ್ಕೆ ತಗೊಳ್ಳಲಿಲ್ಲ, ಆತನನ್ನು ಅವಮಾನಿಸಿದೆವು, ನಿಂದಿಸಿದೆವು, ಸಾಮಾನ್ಯ ಮನುಷ್ಯನಂತೆ ಕೀಳಾಗಿ ಆತನನ್ನ ನಾವು ನೋಡಿದ್ದೇವೆ. ಆತನ ದಾಸನು ಆತನ ವಿಷಯವಾಗಿ ಎಲ್ಲ ಮನುಷ್ಯರು ತಿರಸ್ಕರಿಸಿದರು ಎಂಬುದಾಗಿ, ಆತನ ಮೇಲೆ ಕನಿಕರದೇ ಯಾರು ಪಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 8:20 ಸಹಿತ ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಮತ್ತಾಯ 8:20, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಜೊತೆಯಲ್ಲಿದ್ದು ಆ ಸುವಾರ್ತೆ ಪ್ರಯಾಣದಲ್ಲಿ ಹೇಳುವಂಥದ್ದು, ನರಿಗಳಿಗೆ ಗುದ್ದುಳಿಗಳು ಉಂಟು, ಹರಡುವ ಪಕ್ಷಿಗಳಿಗೆ ಗೂಡುಗಳು ಉಂಟು, ಮನುಷ್ಯನ ಕುಮಾರನಿಗೆ ತಲೆ ಇಡುವಷ್ಟು ಜಾಗವಿಲ್ಲ. ಪ್ರೇರೆ ಎಂತ ಮಾತಾಗಿದೆ! ಆತನು ಮನುಷ್ಯನಿಂದ ತಿರಸ್ಕಲ್ಪಟ್ಟನು. ಆತನು ಮನುಷ್ಯನಾಗಿ, ಸಂಪೂರ್ಣ ಮನುಷ್ಯನಾಗಿ ಬಂದಿರುವುದಕ್ಕೆ ಕೆಲವು ಸೂಚನೆಗಳನ್ನು ನಾವು ನೋಡುತ್ತೇವೆ. ಪ್ರೇರೆ, ದೇವರು ಈ ಲೋಕದಲ್ಲಿ ಮನುಷ್ಯನಾಗಿ ಬರುವುದಕ್ಕಾಗಿ ಆತನು ಬಡಿಗೆಯ ಮನೆಯಲ್ಲಿ ಬೆಳೆದನು. ಆತನಿಗೆ ಬಾಯಾರಿಕೆ ಆಯಿತು. ಸಮರ್ಯ ಸ್ತ್ರೀ ರೊಟ್ಟಿಗೆ ನಾವು ಯವಾನ್ ಸುವಾರ್ತೆ 4:4 ನೋಡ್ತೇವೆ, ನನಗೆ ನೀರು ಬಾಯಾರಿಕೆ ಆಗಿದೆ, ನೀರು ಕೊಡಿ ಎಂಬುದಾಗಿ. ಮನುಷ್ಯನ ಕಾರ್ಯಗಳು ಏನಿದೆ, ಆತನಿಗೆ ಶೋಧನೆಗೆ ಒಳಗಾದಾಗ, ಮತ್ತಾಯ ಸುವಾರ್ತೆ 4:1 ವಚನದಲ್ಲಿ ನೋಡುವಾಗ ಆತನಿಗೆ ಹಸುವಾಯಿತು ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ಮನುಷ್ಯನ ಗುಣಲಕ್ಷಣಗಳು, ಆತನು ಸಮುದ್ರದಲ್ಲಿ ಆ ಶಿಷ್ಯರೊಟ್ಟಿಗೆ ಹೋಗಿರುವಾಗ ಆ ಅಲ್ಲೋಲಕಲ್ಲವಾದಂತಹ ದೋಣಿ ಅಥವಾ ಹಡಗು ಅಲ್ಲಿ ತಲೆ ಒರಗಿಸಿಕೊಂಡು ನಿದ್ರಿಸಿದನು ಎಂಬುದಾಗಿ ನೋಡ್ತೇವೆ. ಇವೆಲ್ಲ ಮನುಷ್ಯನ ಗುಣ ಆತನಲ್ಲಿ ಇತ್ತು. ಪ್ರಿಯರೇ, ಹಾಗಾಗಿ ಆತನು ಸಂಪೂರ್ಣ ಮನುಷ್ಯನಾಗಿದ್ದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆತನು ಬೆಡಿಗೆಯ ಕೆಲಸವನ್ನು ಮಾಡುವನಾಗಿದ್ದನು, ಮನೆಗೆ ಆಧಾರ ಸ್ತಂಭವಾದನು ಎಂದು ನಾವು ನೋಡುತ್ತೇವೆ. ಪ್ರಿಯರೇ, ಆತನು ಕನ್ನಿಕೆಯಲ್ಲಿ ಜನಿಸಿದಂಥವನು, ಮರೆಯಳ ಆಶ್ರಯದಲ್ಲಿ ಬೆಳೆದವನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪ್ರಿಯರೇ, ಆತನ ಸಂಪೂರ್ಣ ಮನುಷ್ಯತ್ವದ ಬಗ್ಗೆ ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ನನ್ನ ವಿಷಯ ಅದಲ್ಲ, ಆದರೆ ನಾನು ಇಲ್ಲಿ ಆತನು ದಾಸನಾಗಿ ಲೋಕಕ್ಕೆ ಬಂದನು ಎಂಬುದಾಗಿ, ಇಸ್ರಾಯೇಲ್ ಜನಾಂಗ ದಾಸತ್ವಕ್ಕೆ ಒಳಗಾಗಿ ಐಗುಪ್ತದಲ್ಲಿ ಪಟ್ಟಂತ ಕಷ್ಟಗಳನ್ನು ಅವನು ಗಮನಿಸಿದಂಥವನು. ಆ ಐಗುಪ್ತದಿಂದ ಬಿಡಿಸಿದ ಆ ಒಂದು ಕರ್ತನು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ವಿಮೋಚಕನಾದಂಥ ನನ್ನ ಕರ್ತನು. ಪ್ರಿಯರೇ, ಆತನು ಯಜ್ಞದ ಕುರಿಯಾಗಿದ್ದನು. ಹಾಗಾಗಿ ಆತನು ದಾಸನಾಗಿ ಲೋಕಕ್ಕೆ ಬಂದಂಥ ವಿಷಯಗಳನ್ನ ನೋಡ್ತೇವೆ. ವಿಮೋಚನಾ ಕಾಂಡ 21:21 ಆ ದಾಸತ್ವದ ವಿಷಯವಾಗಿ, ಆ ದಾಸನು ಎಷ್ಟು ಮನೆಯಲ್ಲಿ ಕೀಳಾಗಿ ಆತನು ಇದ್ದನು ಎಂಬುದಾಗಿ ನೋಡುವಾಗ, ಮನೆಯ ದ್ವಾರಬಾಗಲ ಬಳಿಯಲ್ಲಿ ಕಾದು ಬರುವವರಿಗೂ ಹೋಗುವವರಿಗೂ ಅವರ ಪಾದಗಳನ್ನು ತೊಳೆದು, ಅವರನ್ನು ಪಾದ ವಸ್ತ್ರದಲ್ಲಿ ತೊಳೆದು, ಆತನು ಅವರ ಯಜಮಾನನಿಗೆ ಸಾಯುವವರೆಗೂ ದಾಸನಾಗಿರಬೇಕಾಗಿತ್ತು. ದಾಸತ್ವದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನನ್ನ ಕರ್ತನಾದ ಈ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಪ್ರೇರೆ, ಎಷ್ಟು ಸತ್ಯವಾದಂಥ ವಾಕ್ಯಗಳು ನಮಗೆ ಇದೆ. ಹಾಗಾಗಿ ಫಿಲಿಪಿ ಪತ್ರಿಕೆಯಲ್ಲಿ ಆತನು ದಾಸನಾಗಿ ಕೀಳು ಮಟ್ಟದ ಮಾತು. ಪ್ರೇರೆ, ಆ ಒಂದು ಸಣ್ಣ ತನದಲ್ಲಿ ಆತನು ಬಂದನು. ತಾನು ದೇವರಾಗಿದ್ದರು, ಪ್ರೇರೆ ದೇವರು ಈ ಲೋಕಕ್ಕೆ ಇಳಿದು ಬರುವುದಕ್ಕೆ ಸಾಧ್ಯವಿಲ್ಲ. ಆತನು ಭಯಂಕರನಾದಂಥ ದೇವರು, ಆತನೇ ಸೃಷ್ಟಿಕರ್ತನು. ಗಮನಿಸಿ, ನಾವು ಆತನ ದೈವತ್ವ ಇತ್ತು, ಅದನ್ನು ಮರೆ ಮಾಡಿತ್ತು. ಮಣ್ಣಿನ ವಸ್ತ್ರದ ಹೊದಿಕೆಯನ್ನು ಒದಗಿಕೊಂಡು ಈ ಲೋಕಕ್ಕೆ ಆತನು ಬಂದನು. ಪ್ರಿಯರೇ, ಅಪಾರವುಳ್ಳದಂಥ ಸರ್ವಜ್ಞಾನಿಯಾದಂಥ ಸೊಲೊಮೋನಿಗೆ ಜ್ಞಾನವನ್ನು ಕೊಟ್ಟಂಥ ಜ್ಞಾನಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ದೇವಾಲಯಕ್ಕಿಂತ ದೊಡ್ಡವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಸೊಲೊಮೋನಕ್ಕಿಂತಲೂ ದೊಡ್ಡವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ದೀನನಾಗಿ, ದಾಸನಾಗಿ, ಏನೂ ಇಲ್ಲದವನಾಗಿ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ನಮಗೋಸ್ಕರ, ನಿಮಗೋಸ್ಕರ ಆ ನಾಚಿಕೆ ಅವಮಾನ ಪಡದೆ, ನಮ್ಮದೇ ನಿಮ್ಮದೇ
ನಡೆದಾಡಿದಂಥ ದೇವರು ಪ್ರಿಯರೇ, ಪ್ರಿಯರೇ ಈ ಲೋಕದ ಮನುಷ್ಯರು ಮನುಷ್ಯರನ್ನು ನಡೆದಾಡುವಂಥ ದೇವರು ಎಂದು ಹೇಳುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಆದರೆ ನಿಜವಾದಂಥ ದೇವರು, ನಡೆದಾಡಿದಂಥ ದೇವರು ನನ್ನ ಕರ್ತನಾದ ಯೇಸು ಕ್ರೈಸ್ತನು. ಅದು ನಾನು ಹೇಳುತ್ತಿಲ್ಲ ಪ್ರಿಯರೇ, ನನ್ನ ಕೈಲಿರುವಂತಹ ಸತ್ಯವೇದ ಹೇಳುತ್ತದೆ. ಈ ಸತ್ಯವೇದ ಪರಲೋಕದಲ್ಲೇ ಇದೆ ಎಂಬುದಾಗಿ ನಾವು 119 ಕೀರ್ತನೆ 89 ವಚನದಲ್ಲಿ ನೋಡುವರಾಗಿದ್ದೆ ಪ್ರಿಯರೇ. ನನ್ನ ದೇವರು ಈ ಭೂಮಿಯಲ್ಲಿ ಆತನು ಹೇಳ್ತಾನೆ, ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಅಂತ ಹೇಳದಂತ ದೇವರು ಈ ಭೂಮಿಯ ಮೇಲೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ್ದಾನೆ. ಅದರಿಂದ ನಿಮಿತ್ತವಾಗಿ ಈ ಭೂಮಿಯಲ್ಲಿ ಸಮೃದ್ಧಿಯು ತುಂಬು ತುಳುಕುವಂಥದ್ದು ಪ್ರೇರೆ. ನಮ್ಮನ್ನ ನಿಮ್ಮನ್ನ ಸಾಕಿ ಸಲ್ಲಿಸಿದಂತಹ ಈ ಭೂಮಿ ಆತನೇ ಸೃಷ್ಟಿ ಮಾಡಿದ್ದಿತ್ತು. 9 ಗ್ರಹಗಳಲ್ಲಿ ಈ ಭೂಮಿಯ ವಿಶೇಷವಾದದ್ದು. ಈ ಭೂಮಿಗೆ ಇರುವಂತಹ ಶಕ್ತಿ, ಸೌಕರ್ಯ, ಅಭಿವೃದ್ಧಿ, ಉನ್ನತಿ, ಸಂತೃಪ್ತಿ, ತೃಪ್ತಿ, ಸಂತೃಪ್ತಿ, ತೃಪ್ತಿಗಿಂತಲೂ ಸಂತೃಪ್ತಿ ಬಹುದೊಡ್ಡದು. ಅದು ನನ್ನ ಕರ್ತನಾದ ಕೃಪೆ ಈ ದಿನಮಾನಗಳಲ್ಲಿ ಇದೆ ಪ್ರೇರೆ. ನಾವು ಆತನನ್ನು ತಿರಸ್ಕರಿಸಿದ್ದೇವೆ. ಯೆಶಾಯನು ಹೇಳುವಂತೆ ನಾವು ಆತನನ್ನು ನೋಡುವುದಕ್ಕೆ ಯಾವ ಅಂದ ಚಂದವೂ ಆತನಲ್ಲಿ ಇರಲಿಲ್ಲ, ಆತನನ್ನು ನೋಡಿ ಹೀಯಾಳಿಸಿದರು. ಪ್ರೇರೆ ಇದು ನಮಗಾಗಿ ನಿಮಗಾಗಿ, ಈ ಆದಮಗ್ಗ ಅವಳ ನಿಮಿತ್ತ, ಇಡೀ ಲೋಕದ ಪಾಪದ ನಿಮಿತ್ತ ಆತನು ಈ ಲೋಕಕ್ಕೆ ಬಂದನು ಪ್ರೇರೆ. ಎಂಥ ಸೌಭಾಗ್ಯ ಪ್ರೇರೆ. ಪ್ರೇರೆ ಆ ಯಜ್ಞದ ಕುರಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆ ಚರ್ಮದ ಅಂಗಿ ಯಾರು ಹೊಲಿಸಿದರು ಎಂಬುದಾಗಿ ನೋಡುವಾಗ ಆದಮನೇ ಮಕ್ಕಳಿಗೆ ಹೇಳಿರುವಂಥದ್ದು. ಮುಂದಿನ ಸಂಗತಿಗಳನ್ನು ನಾವು ನೋಡ್ತೇವೆ. ನಾವು ಯಾಜಕ ಕಾಂಡದಲ್ಲಿ 1 ವರ್ಷದ ಗಂಡು ಕುರಿ, ಅದು ಕೊಬ್ಬಿರುವಂಥದ್ದು, ಅದು ಊನವಿಲ್ಲದ್ದು, ನಿಷ್ಕಳಂಕವಾಗಿರುವುದು, ಯಜ್ಞಕ್ಕೆ ಬೇಕಾದಂತ ಆ ಯಜ್ಞಕ್ಕೆ ಆ ಕುರಿಯಲ್ಲಿ ನೇಮಿಸಲ್ಪಟ್ಟಿತ್ತು. ಪ್ರೇರೆ ಇದು ದೇವರ ಸಂಕಲ್ಪ, ದೇವರ ಯೋಜನೆಗಳು, ದೇವರ ಒಂದು ಮಹತ್ವವಾದ ಪ್ಲಾನ್, ಯೋಜನೆ ಆಗಿತ್ತು ಎಂಬುದಾಗಿ. ಅದು ಮನುಷ್ಯರಿಗೋಸ್ಕರ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ನೆಲೆದಾಡಿದನು ಪ್ರಿಯರೇ. ನಾವು ನಂಬುವಂತರಾಗಿರಬೇಕು, ನಾವು ಆತನೊಟ್ಟಿಗೆ ಇರಬೇಕು. ಮುಂದಿನ ಸಂದೇಶದಲ್ಲಿ ನಾನು ತಿಳಿಸುವನಾಗಿದ್ದೇನೆ ಪ್ರಿಯರೇ. ಹಾಗಾಗಿ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. ಬಹಳ ಫಿಲಿಪಿ ಪತ್ರಿಕೆಯಲ್ಲಿ ನನ್ನ ಗುರುಗಳಾದಂತಹ ಸೈಮನ್ ಬ್ರದರ್ ಹೇಳಿದರು ಆ ವಿಷಯ. ಅವರು ಬಹಳ, ಅವ್ರಿಗೆಲ್ಲವೂ ಗೊತ್ತಿದ್ರು, ನಮ್ಮ ಬಾಯಿಂದ ಈ ಸಂದೇಶಗಳನ್ನ ಹೇಳಿಸ್ಬೇಕು CBFC ಪರವಾಗಿ ಅಂತ ಹೇಳಿ ಅವರು ನಮ್ಮನ್ನ ಬಲಹೀನನ್ನ ಬಲಪಡಿಸಿ ಲೋಕದ ಕಟ್ಟಕಡೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ. ಪ್ರೇರೆ ಮೊದಲನೇ ಶತಮಾನದಲ್ಲಿ ದಾಸೋತ್ ಅಂದರೆ ಗುಲಾಮ, ಹಣ ಕೊಟ್ಟು ಒಬ್ಬ ನಾವು ಯೋಸೋಪನ ಜೀವಿತವನ್ನು ನೋಡಿದ್ದೇವೆ ಅಲ್ವಾ. ಆ ಐಗುಪ್ತದವರಿಗೆ ಆತನನ್ನು ಮಾರದ ವಿಷಯದಲ್ಲಿ ನಾನು ಸಂದೇಶವನ್ನ ಕೊಟ್ಟಿದ್ದೇನೆ ಪ್ರೇರೆ. ಹಾಗಾಗಿ ಹಣ ಕೊಟ್ಟು ಖರೀದಿಸುವಂಥದ್ದು ಅದು ಗುಲಾಮನತನಕ್ಕೆ, ಈ ರೀತಿಯಾಗಿ ಆತನು ಗುಲಾಮನಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡುತ್ತಿದ್ದೇವೆ ಪ್ರೇರೆ. ಸಂಪೂರ್ಣವಾಗಿ ಆತನು ಏನ ಒಪ್ಪಿಸಿಕೊಟ್ಟನು ಯಾರಿಗೆ? ನನ್ನ ತ್ರೇಕತ್ವದಲ್ಲಿ ನಾವು ತಂದೆ ಮಗ ಪರಿಶುದ್ಧ ಆತ್ಮನ ವಿಷಯದಲ್ಲಿ ನೋಡುತ್ತೇವೆ. ಅದರಲ್ಲಿ ತಂದೆಗೆ ಪ್ರಾರ್ಥನೆ ಇದೆ, ತಂದೆಗೋಸ್ಕರ ಆತನು ವಿಧೇಯನಾದನು, ಆತನು ತಂದೆಯ ಮಾತನ್ನು ನೆರವೇರಿಸಿದನು ಎಂಬುದಾಗಿ, ತನ್ನನ್ನು ತಾನು ಒಪ್ಪಿಸಿಕೊಟ್ಟನು, ಆತನು ಶರಣಾದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರೇರೆ. ಪ್ರೇರೆ ಆತನು ದಾಸನ ಅಂದ್ರೆ ಮನುಷ್ಯನು ಕೀಳಾಗಿರುವಂತೆ ಅನೇಕರು ಹೇಳುವಂತ ವಿಷಯರು, ದಾಸನು ರೂಪ ಧರಿಸಿಕೊಂಡು ಕಾರಣ ನಮ್ಮನ್ನ ನ್ಯಾಯಸ್ಥಾನದಲ್ಲಿ ಕೂರಿಸಲಿಕ್ಕಾಗಿ ಲೋಕಕ್ಕೆ ಬಂದನು. ಪೇತ್ರನು ಹೇಳುವಂತೆ ನಾವು ಎಲ್ಲವನ್ನು, ನನಗೊಂದು ಫೋನ್ ಕಾಲ್ ಬರ್ತಿದೆ, ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ, ನಮಗೇನು ಸಿಕ್ಕುವುದು ಎಂಬುದಾಗಿ ಮತ್ತಾಯನು ಬರೆದಂತ ಸುವಾರ್ತೆ 19:27 ಮತ್ತಾಯ 19:27 ಯಾರು ಬರುವುದು? ಮತ್ತಾಯನ ಸುವಾರ್ತೆ. ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಓದ್ಲಪ್ಪ ಓದ್ಲಪ್ಪ ಓದಿ ಓದಿ
ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಥ್ಯಾಂಕ್ ಯು. ಪ್ರಿಯರೇ, ಇಲ್ಲಿ ಪೇತ್ರನು ಕೇಳ್ತಾನೆ, ಅದು ಯಾವುದು? ಅದು ಸಂಕಟ ಕಾಲದ ವಿಷಯದಲ್ಲಿ ಕೇಳುವಂಥದ್ದು ಆಗಿದೆ ಪ್ರಿಯರೇ ಇಲ್ಲಿ. ಹಾಗಾಗಿ ನಾವು ಮತ್ತೊಂದು ವಿಷಯವನ್ನ ನೋಡುವಾಗ, ಪೇತ್ರನು ಕಿಂತಲೂ ನಾವು ಯವಾನ್ ಸುವಾರ್ತೆ 1:14 ವಚನವನ್ನ, ಯವಾನ್ ಸುವಾರ್ತೆ 14:1, ಯವಾನ್ ಸುವಾರ್ತೆ 14:1 ಓದಿ ಸಿಸ್ಟರ್. ಯವಾನ್ ಸುವಾರ್ತೆ 14:1. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಓದಿ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಬಹಳ ಸುಂದರವಾದಂತ ವಚನ ಇಲ್ಲಿ ನಾವು ನೋಡ್ತೇವೆ. ಶಿಷ್ಯರು, ನೀನು ಎಲ್ಲಿ ಹೋಗುತ್ತೇನೆ ಎಂಬುದಾಗಿ ಹೇಳಿದಾಗ ಆತನು ಹೇಳಿದಂತ ಮಾತು, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿ, ನನ್ನನ್ನು ನಂಬಿ. ಪ್ರೇರೆ, ಆತನು ಸ್ವತಃ ದೇವರಾಗಿದ್ದರೂ ಸಹಿತ ಸಂಪೂರ್ಣ ಮನುಷ್ಯನಾಗಿರುವ ರೀತಿಯಲ್ಲಿ ಆತನು ಮಾಡುವಂಥದ್ದು, ದೇವರನ್ನು ನಂಬಿ, ನನ್ನನ್ನು ನಂಬಿ. ಅಂದರೆ ಆತನು ದೇವರಾಗಿದ್ದಾನೆ. ಪ್ರೇರೆ, ನನ್ನ ಮನೆ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ಹೇಳುತ್ತಿರಲಿಲ್ಲ. ಆತನು ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ, ಯಾವಾಗಲೂ ನಿಜವಾಗಿ ನಾನು ನಿಮ್ಮೊಟ್ಟಿಗೆ ನಿಜವಾಗಿ ಹೇಳುತ್ತೇನೆ ಎಂಬುದ ಮಾತು ಅರ್ಥ ಇಲ್ಲಿದೆ. ಪ್ರೇರೆ, ಆತನು ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು, ಹೌದು ಪ್ರಿಯದೆ, ಸಭೆ ಎತ್ತಲ್ಪಡುವಂತ ಸಮಯ ಆತನು ತಿರುಗಿ ಬರುತ್ತಾನೆ ಎಂಬುದಾಗಿ ಭರವಸೆ ಮಾತು ನಮಗೆ ಹಂಚಿಕೊಂಡಿದ್ದಾನೆ. ನನ್ನ ಬಳಿಗೆ ಸೇರಿಕೊಳ್ಳುವೆಸುವೆನು, ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು. ಪೇತ್ರನಕ್ಕಿಂತ ಆತನಿರುವಲ್ಲಿ ನಾವಿರಬೇಕೆಂಬ ಹಂಬಲ ಆತನಾಗಿದೆ. ಇದು ಹೊಸ ಒಡಂಬಡಿಕೆ ಕೊಟ್ಟಂತ ಬಹುದೊಡ್ಡ ಮಾತು ಪ್ರಿಯರೇ. ಇದು ಸುಳ್ಳಲ್ಲ, ಇದು ನಿಜವಾಗಿ ಆತ್ಮಿಕವಾಗಿ ಆತ್ಮಿಕ ರಕ್ಷಣೆಯಲ್ಲಿ ಸಂತೋಷವುಳ್ಳವರು, ದೇವರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳುವವರ ಜೀವಿತದಲ್ಲಿ. ಪ್ರಿಯರೇ, 3.5 ವರ್ಷ ಶಿಷ್ಯನಾದ ಯೂದನು ಸಹಿತ ಆತನೊಟ್ಟಿಗಿದ್ರು ಆತನಿಗೆಲ್ಲ ಸಮಸ್ತವೂ ಗೊತ್ತಿತ್ತು. ಯವಾನ್ ಸುವಾರ್ತೆ 13:30 ವಚನದಲ್ಲಿ ನೋಡುವಾಗ ಆತನನ್ನು ಹೇಳಿದಂತ ಮಾತು, ಈತನು ಹುಟ್ಟದಿದ್ದರೆ ಎಷ್ಟೋ ಬೇಸರವಿತ್ತು, ತನ್ನ ಜೊತೆಯಲ್ಲಿ ಬೆಳೆದು ತನ್ನ ಜೊತೆಯಲ್ಲೇ ಇದ್ದು ಆತನ ಹಿಡಿದುಕೊಳ್ಳುವುದಕ್ಕೆ ಇಸ್ಕರ ಈತನು ಆ 30 ರೂಪಾಯಿಗೆ ಆತನನ್ನು ಮಾರಿದನು. ಇವೆಲ್ಲ ಗೊತ್ತಿತ್ತು. ಒಂದು ದಿನವಾದರೂ ಜನರ ಮುಂದೆವಾಗಲಿ ಲೋಕದ ಮುಂದೆ ಆಗಲಿ ಸತ್ಯವೇದದಲ್ಲಿ ಮಾತು ಆತನ ವಿಷಯದಲ್ಲಿ ಕೆಟ್ಟದಾಗಿ ಬರೆಯಲಿಲ್ಲ. ದೇವಜನರೆನಿಸಿಕೊಂಡವರು ನಾವು ಇವತ್ತು ಪ್ರಸಂಗ ಮಾಡುವಾಗ, ಹರಿಕತೆ ದಾಸರಲ್ಲ ನಾವು ಹರಿಕತೆ ಮಾಡುವರಲ್ಲ. ಸತ್ಯ ಸಂಗತಿಗಳನ್ನ ಸತ್ಯಕ್ಕೆ ತಕ್ಕ ಹಾಗೆ ನುಡಿಯುವಂಥವರು, ಅದನ್ನು ಪರಿಶೀಲಿಸಿ ಆಲೋಚಿಸಿ ಹೇಳುವಂಥವರು. ಎಷ್ಟೋ ಜನ ಪ್ರಸಂಗಾರನ ಇವತ್ತು ದೇವಜನರನ್ನ ದೇವ ಮಕ್ಕಳನ್ನ ಅವಮಾನ ಪಡಿಸುವವರು ಎಷ್ಟೋ ಜನ ಇದ್ದಾರೆ. ನಾನು ಉತ್ತಮನು ಎಂದು ಹೇಳಿಕೊಂಡೆ, ತೀರ್ಪು ಮಾಡಬೇಡಿರಿ, ನಿಮಗೆ ತೀರ್ಪಾಗುವುದಿಲ್ಲ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಬೆಳಕನ್ನು ಹಚ್ಚಿ ಕೊಳಗದಲ್ಲಿ ಇಡುವುದಿಲ್ಲ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಕೊಳಗ, ರಾಜರು ಬೆಳೆಸುವಂತ ಆ ಕೊಳಗ ಅಂದ್ರೆ, ಆ ಕೊಳಗದಲ್ಲಿ ರಾಜರು ಚಿನ್ನ ಬೆಳ್ಳಿ ಉಂಗುರಗಳನ್ನ ಅವರು ಹಾಕಿಡುತ್ತಿದ್ದರು ಪ್ರಿಯರೇ. ಆದರೆ ನಾವು ಲೋಕಕ್ಕೆ ಬೆಳಕಾಗುವವರು, ಆ ಕೊಳಗದಲ್ಲಿ ನಮ್ಮನ್ನು ಇಡುವುದಕ್ಕೆ ಲೋಕದ ಜನರು ನೋಡುವರಾಗಿದ್ದಾರೆ ಪ್ರಿಯರೇ. ಪ್ರಿಯರೇ, ಈ ಮಾತುಗಳು ಮನುಷ್ಯರದ್ದಲ್ಲ, ದೇವರದು. ದೇವರೇ ಆ ಇಸ್ಕುರಿ ಯೂತನ ವಿಷಯದಲ್ಲಿ ಬೇಸರಗೊಳ್ಳದೆ, ಇವತ್ತಲ್ಲ ನಾಳೆ ನನ್ನ ಮಗನು ಒಳ್ಳೆಯದಾಗ್ತಾನೆ, ಒಳ್ಳೆಯ ಪ್ರಸಂಗವನ್ನು ಹೇಳ್ತಾನೆ, ನನ್ನ ನಾಮವನ್ನು ಲೋಕದ ಕಟ್ಟಕಡೆಗೆ ಸಾರುತ್ತಾನೆ ಎಂಬ ಭಯಭಕ್ತಿ ಭರವಸೆ ಆತನಲ್ಲಿದ್ದೆ ಪ್ರಿಯರೇ. ಆತನು ಮಾತಾಡುವನಲ್ಲ, ಆ ಮಾತಾಡದೆ ಇರುವುದಕ್ಕೆ ಸಂಪೂರ್ಣವಾದಂತ ಧರ್ಮಶಾಸ್ತ್ರ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಾವು
ನಾವು ಒಂದು ಕೊರಿಂಥಿ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪ್ರೀತಿ ಕೊಚ್ಚಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಅದು ನಾಚಿಕೆ ಪಡುವುದಿಲ್ಲ ಎಷ್ಟೋ ವಿಷಯಗಳಿದೆ ಸತ್ಯ ಸುವಾರ್ತೆ ನಮ್ಮ ಕೈಯಲ್ಲಿ ಕೊಟ್ಟಿರುವಂತದ್ದು ಕರ್ತನಾದ ದಾಸನು ಇವತ್ತು ನಮಗೆ ಈ ಒಂದು ಭಾಗ್ಯ ಕೊಟ್ಟಿರುವಂದ್ರೆ ನಮ್ಮ ಸೌಭಾಗ್ಯವೇ ನಮ್ಮನ್ನು ಬೆಳೆದು ಆ ಸುವಾರ್ತೆ ಸಿಬಿಎಫ್ಸಿ ಪರವಾಗಿ ಪ್ರೇರೇ ಮಂಡ್ಯದ ಒಬ್ಬ ಸೋದರಿ ನಮಗೆ ಫೋನ್ ಮಾಡಿದ್ರು ನಿಮ್ಮ ಸಂದೇಶಗಳು ನಮಗೆ ಬರ್ತಾ ಇಲ್ಲ ಅವರು ವಿಗ್ರಹ ಧಾರ್ಮಿಕ ವಿಷಯಗಳನ್ನು ಬಿಟ್ಟು ಆತ್ಮಿಕತೆಯಲ್ಲಿ ಬಂದಿದ್ದಾರೆ ಈ ಸಿಬಿಎಫ್ಸಿ ಎಷ್ಟು ಬೆಳೆದಿದೆ ಎಂಬುದಾಗಿ ಇದರ ಮುಖಾಂತರ ಗೊತ್ತಾಯಿತು ನಾನು ಬೆಂಗಳೂರು ಬೇಗೂರ್ ಸಭೆ ಪ್ರಕಾಶ್ ಬಗ್ಗದವರ ಸಭೆಗೆ ಹೋದಾಗ ನನಗೆ ಗುರುತಿಸಿದ್ರು ನೀವು ಸಿಬಿಎಫ್ಸಿಯಲ್ಲಿ ಪ್ರಸಂಗ ಹೇಳ್ತೀರಲ್ಲ ಬೇರೆ ಯಾವ ಘನತೆ ಗೌರವ ಇಲ್ಲದಂತ ನಮ್ಮನ್ನ ಈ ಸಿಬಿಎಫ್ಸಿ ಇನ್ನೊಬ್ಬರು ಗುರುತಿಸುವಂತೆ ದೇವರ ಮಕ್ಕಳು ಎಣಿಸಿಕೊಳ್ಳುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ ಪ್ರಿಯರೇ ಆದ್ರೆ ಪ್ರಸಂಗಗಾರರು ನಮ್ಮನ್ನ ಏನ್ ಹೇಳ್ತಾರೆ ಸಂದೇಶದಲ್ಲಿ ನಾವು ಕೇಳಿದ್ದೇವೆ ಯಾರು ನೀತಿವಂತರಲ್ಲ ಎಂಬುದಾಗಿ ರೋಮ ಪತ್ರಿಕೆ ಯೋಬನು ಹೇಳ್ತಾನೆ ಸ್ತ್ರೀಯಲ್ಲಿ ಹುಟ್ಟಿದವನು ಶ್ರೇಷ್ಠನು ನಾವು 24ನೇ ಅಧ್ಯಾಯದಲ್ಲಿ ಯೋಬನನ್ನು ಎಷ್ಟು ನೋಡ್ತೇವೆ ಯಾರು ನೀತಿವಂತರಲ್ಲ ನಾವೆಲ್ಲ ಬಲಹೀನರು ನಮ್ಮ ಬಲಹೀನತೆಯನ್ನು ಬಲಪಡಿಸುವುದಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಪ್ರಿಯರೇ ನಾವು ಆತನೊಟ್ಟಿಗಿರಬೇಕೆಂಬ ಆಲೋಚನೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ಬಟ್ಟೆ ಇಲ್ಲದವನಾದನು ಎಂಬುದಾಗಿ ವಿಶೇಷ ಹೇಳುವಂಥದ್ದು ಈ ಲೋಕಕ್ಕೆ ದೇವರುಗಳಿಗೆ ಅದು ಸಾಕ್ಷಿಯಾಗಿದೆ ಪ್ರಿಯರೇ ಅವರ ಮೈ ಮೇಲೆ ಇರುವಂತ ಒಡವೆ ವಜ್ರ ಆಯುಧಗಳನ್ನು ನೋಡುವಾಗ ನಮ್ಮ ದೇವರು ಕರುಣಾಮಯಿ ದಾಸನು ಆತನ ವಿಷಯದಲ್ಲಿ ನಾವು ಹೆಚ್ಚಿಸುವುದಾದರೆ ಪ್ರಿಯರೇ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತೊಗೊಡುವುದಾದರೆ ಈ ಲೋಕ ಯಾತ್ರೆಯಲ್ಲಿ ಮಾಡಬೇಕು ಆತನು ಆ ಯಾತ್ರೆಯಲ್ಲಿ ಅದನ್ನು ಮಾಡದೇ ಇದ್ದರೆ ನಾವು ಪಾಪಿಗಳಾಗಿದ್ದೇವೆ ಪಾಪಕ್ಕೆ ನಾವು ಹೋಗುವವರಾಗಿದ್ದೇವೆ ಈ ಲೋಕದಲ್ಲಿ ಎಲ್ಲವೂ ನಮಗೆ ಆತನು ಕೊಟ್ಟಿದ್ದಾನೆ ಬಟ್ಟೆ ವಸ್ತ್ರವನ್ನ ಕೊಟ್ಟಿದ್ದಾನೆ ಎಷ್ಟೋ ಜನರಿಗೆ ಈ ಲೋಕದಲ್ಲಿ ಬಟ್ಟೆ ಇಲ್ಲ ಪ್ರಿಯರೇ ಪ್ರಿಯರೇ ನಾವು ನೋಡ್ತೇವೆ 25ನೇ ಅಧ್ಯಾಯ 42-43ನೇ ವಚನವನ್ನ ಯಾರಾದರೂ ಒಬ್ರು ಓದ್ರಿ ಮತ್ತಾಯನ ಬರ ಸುವಾರ್ತೆ 25 ನನ್ನ ಸಮಯ ಮುಗಿದಿದೆ ಒಂದು ಮಾತನ್ನು ಹೇಳಿ ಇದು ಇದು ಆತನ ಸಂಕಟ ಕಾಲದ ಮಾತುಗಳಾಗಿದೆ 25-42-43 ಸಾಕು ನನ್ನ ಮಾತನ್ನು ಮುಗಿಸ್ತೇನೆ ನಾನು ಹಸಿದಿದ್ದೇನು ನೀವು ನನಗೆ ಊಟಕ್ಕೆ ಕೊಡಲಿಲ್ಲ ನಾನು ಬಾಯಾರಿದ್ದೇನು ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ ಪರದೇಶಿಯಾಗಿದ್ದೇನು ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ ಬಟ್ಟೆ ಇಲ್ಲದವನಾಗಿದ್ದೇನು ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ ರೋಗದಲ್ಲಿ ಬಿದ್ದಿದ್ದೇನು ಸೆರೆಮನೆಯಲ್ಲಿದ್ದೇನು ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವೆನು ಪ್ರೇರಿ ರಕ್ಷಣೆ ಹೊಂದಬೇಕಾದಂತ ಇಸ್ರಾಯೇಲ್ ಜನಾಂಗಕ್ಕೆ ಹೇಳಿರುವಂತ ಮಾತು ಇನ್ನು ಮುಂದೆ ನಡೆಯುವಂತ ಸಂಗತಿಗಳಿಗೋಸ್ಕರ ಇಲ್ಲಿ ಬರೆಯಲ್ಪಟ್ಟಂತದ್ದು ಈ ದಿನಮಾನಗಳಲ್ಲೂ ಸಹಿತ ನಾವು ವಸ್ತ್ರಕ್ಕಾಗಿ ಎಷ್ಟು ನನ್ನ ಕರ್ತನ ಹೇಳ್ತೇನೆ ನಾನು ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಬಟ್ಟೆ ಕೊಡಲಿಲ್ಲ ಪ್ರೇರೆ ಎಷ್ಟೋ ಜನ ಆಹಾರಕ್ಕಾಗಿ ಬಟ್ಟೆಗಾಗಿ ಶೂರಿಗಾಗಿ ಈ ಲೋಕಯಾತ್ರೆಯಲ್ಲಿ ನೋಡ್ತೇವೆ ಮುಂದೆ ಸಂಕಟ ಕಾಲದಲ್ಲಿ ಭಯಂಕರವಾದ ಕಾರ್ಯಗಳಿವೆ ನನ್ನ ಕರ್ತನು ಇವೆಲ್ಲ ಆಲೋಚನೆಗಳನ್ನು ಇಟ್ಟು ನಮ್ಮ ಮುಂದೆ ಆತನು ಹೇಳ್ತಾನೆ ಆತನು ಆ ಚರ್ಮದ ಅಂಗಿಯನ್ನು ಒಸಿದು ತನ್ನೇ ಆ ರಕ್ಷಣೆಯ ವಸ್ತ್ರವನ್ನು ಅವತ್ತು ತೊಡಿಸಿದನು ಆ ನಾಚಿಕೆಯನ್ನ ಮರೆ ಮಾಡಿದನು ಪ್ರೇರೆ ಒಂದು ಮಾತು ಹೇಳಿ ನಿಮಗೆ ಮುಗಿಸುವನಾಗಿದ್ದೇನೆ 12 ಸಿಂಹಾಸನದಲ್ಲಿ ಅವ ಕೂರುವಂತಕ್ಕಿಂತಲ್ಲ ಆತನೊಟ್ಟಿಗೆ ಇರುವುದೇ ಅದು ಶ್ರೇಷ್ಠವಾಗಿದೆ ಒಂದು ಪದ ನಾನಿರುವಲ್ಲಿ ನೀವಿರಬೇಕು ಎಂಬ ಆದಮನು ದೇವರನ್ನು ನೋಡಿ ಅಡಗಿಕೊಂಡನು ದೇವರ ಜೊತೆಯಲ್ಲಿ ನಾವು ಇರಬೇಕೆಂದು ದೇವರ ಬಯಸಿದನು ಆಸೆಪಟ್ಟನು ಕರ್ತನಾದ ದಾಸನು ಆದಾಮನು ಏನ್ ಮಾಡ್ದ ದೇವರನ್ನ ನೋಡಿ ಆತನು ಅಡಗಿಕೊಂಡನು ಆದರೆ ನಾವು ಪ್ರಿಯರೇ ಅವರ ಜೊತೆಯಲ್ಲಿ ಇರಬೇಕೆಂದು ಆತನು ಆಸೆಯಾಗಿದೆ ಪ್ರಿಯರೇ ಈ ಸಂದೇಶದ ತಿರುಳು ಇದೇ ಆಗಿದೆ ಹಾಗಾಗಿ ಆ ವಸ್ತ್ರ ನಾಚಿಕೆಯನ್ನ ಪಟ್ಟಂತ ವಸ್ತ್ರಕ್ಕಾಗಿ ಆತನು ಎಷ್ಟು ಕಣ್ಣೀರು ಶ್ರಮವನ್ನ ಆತನು ಪಟ್ಟನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಈ ವಾಕ್ಯ ಭಾಗವನ್ನ ನಿಮಗೆ ಆಶೀರ್ವದಿಸಲಿ